ಸರ್ ಈಗ ಡೆಲ್ಲಿಯಲ್ಲಿ ಇದನ್ನ ಚಾಲೆಂಜ್ ಕರೆದಿದ್ರ ಅವರು ಅವಾಗ ಐತಲ್ಲ ಯಾರು ಬೇಕಾದವ್ರಿಗೆ ಅಲೌಡ್ ಇತ್ತು ಹೇಳ್ರಿ ಹೇಳ್ರಿ ಡೆಲ್ಲಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಿಎಂ ಬಗ್ಗೆ ಚಾಲೆಂಜ್ ಇಟ್ಟಿದ್ರು ಬಂದು ಚೆಕ್ ಇದನ್ನ ಪ್ರೂವ್ ಮಾಡ್ರಿ ಇದರಲ್ಲಿ ಏನಾದರೂ ಫ್ರಾಡ್ ಆಗ್ತೈತೇನ ಅಂಥೇಳಿ ಯಾರೂ ಹೋಗಲಿಲ್ಲ ಪಾರ್ಟಿಯವರು ತಾವಾರು ಹೋಗ್ಬೋದಿತ್ತು ಅಥವಾ ತಮ್ಮ ರೆಪ್ರೆಸೆಂಟೇಟಿವ್ಸನ್ನು ಬೇರೆಯವ್ರನ್ನ ಕಳಿಸ್ಬೋದಿತ್ತು ಆ ಟೈಮ್ದಾಗ ಇವ್ರನ್ನ ಕಳಿಸ್ಬೋದು ಈಗಾದರೂ ಸತ್ತೆ ನನಗನ್ಸಿದ ಮಟ್ಟಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಬಿ ವಿಲ್ ಬಿ ಓಪನ್ ಟು ದಟ್ ಸಜೆಷನ್ ರೀ ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲಿ ಉತ್ತರ ಕೊಡೋಕೆ ಆಗೋದಿಲ್ಲ ಅಂದಮೇಲೆ ಇಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದು ಉಪಯೋಗ ಇಲ್ಲ ಇಲ್ಲೇ ನಾವ್ ಆಕ್ಚುಲಿ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಮಾಡೋಣ ಇದೈತಲ್ಲಿ ಫೋರಂ ಏನೈತಲ್ಲ ನಿಮ್ಮ ಹತ್ರ ಒಳ್ಳೆ ಫೋರಂ ಕ್ರಿಯೇಟ್ ಮಾಡಿದಾರೆ ನಿಮ್ಮ ಹತ್ರ ಪೂರ್ಣ ಮಾಹಿತಿ ಇಲ್ಲ ಸರ್ಕಾರದಲ್ಲಿದ್ದು ಈ ಇವಿಎಂ ಬಗ್ಗೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಸ್ಪಷ್ಟವಾಗಿ ಏನು ಹೇಳಬೇಕಾಗಿತ್ತು ಅದನ್ನು ಹೇಳಿದವರು ಅವತ್ತಿನ ಐ ಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಸರ್ ಈಗ ಡೆಲ್ಲಿಯಲ್ಲಿ ಇದನ್ನ ಚಾಲೆಂಜ್ ಕರೆದಿದ್ರು ಅವರು ಅವಾಗ ಐತಲ್ಲ ಯಾರು ಬೇಕಾದವ್ರಿಗೆ ಅಲೌಡ್ ಇತ್ತು ಹೇಳ್ರಿ ಹೇಳ್ರಿ ಡೆಲ್ಲಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಿಎಂ ಬಗ್ಗೆ ಚಾಲೆಂಜ್ ಇಟ್ಟಿದ್ರು ಬಂದು ಚೆಕ್ ಇದನ್ನ ಪ್ರೂವ್ ಮಾಡ್ರಿ ಇದರಲ್ಲಿ ಏನಾದರೂ ಫ್ರಾಡ್ ಆಗ್ತೈತೇನ ಅಂಥೇಳಿ ಯಾರೂ ಹೋಗಲಿಲ್ಲ ಪಾರ್ಟಿಯವರು ತಾವಾರು ಹೋಗ್ಬೋದಿತ್ತು ಅಥವಾ ತಮ್ಮ ರೆಪ್ರೆಸೆಂಟೇಟಿವ್ಸನ್ನು ಬೇರೆಯವ್ರನ್ನ ಕಳಿಸ್ಬೋದಿತ್ತು ಆ ಟೈಮ್ದಾಗ ಇವ್ರನ್ನ ಕಳಿಸ್ಬೋದು ಈಗಾದರೂ ಸತ್ತೆ ನನಗನ್ಸಿದ ಮಟ್ಟಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಬಿ ವಿಲ್ ಬಿ ಓಪನ್ ಟು ದಟ್ ಸಜೆಷನ್ ರೀ ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲಿ ಉತ್ತರ ಕೊಡೋಕೆ ಆಗೋದಿಲ್ಲ ಅಂದಮೇಲೆ ಇಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದು ಉಪಯೋಗ ಇಲ್ಲ ಇಲ್ಲೇ ನಾವ್ ಆಕ್ಚುಲಿ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಮಾಡೋಣ ಇದೈತಲ್ಲಿ ಫೋರಂ ಏನೈತಲ್ಲ ನಿಮ್ಮ ಹತ್ರ ಒಳ್ಳೆ ಫೋರಂ ಕ್ರಿಯೇಟ್ ಮಾಡಿದಾರೆ ನಿಮ್ಮ ಹತ್ರ ಪೂರ್ಣ ಮಾಹಿತಿ ಇಲ್ಲ ಸರ್ಕಾರದಲ್ಲಿದ್ದು ಈ ಇವಿಎಂ ಬಗ್ಗೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಸ್ಪಷ್ಟವಾಗಿ ಏನು ಹೇಳಬೇಕಾಗಿತ್ತು ಅದನ್ನು ಹೇಳಿದವರು ಅವತ್ತಿನ ಐ ಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು